ಎಲ್ಲರಿಗೂ ನಮಸ್ಕಾರ, ಸವಿರುಚಿಗೆ ಸ್ವಾಗತ. ನಾನಿವತ್ತು ಅವರೆಬೇಳೆಯಿಂದ ವಡೆ ಮಾಡ್ತಾಯಿದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ನಾವು ಈ ಒಂದು ವಡೆಯನ್ನು ಮಾಡ್ಕೋಬೋದು. ಇದಕ್ಕೆ ನಾನು ಯಾವ ಒಂದು ಹಿಟ್ಟನ್ನು ಸೇರಿಸಿಕೊಳ್ಳದೆ ನಾನು ಮಾಡಿರುವಂಥದ್ದು ತುಂಬಾ ರುಚಿಯಾಗಿರುತ್ತೆ, ಈಸಿ ಕೂಡ ಮಾಡೋದು. ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಅದೇಗೆ ಮಾಡೋದು ಅಂತ ನೋಡೋಣ. ಮೊದಲಿದಾಗಿ ನಾನಿಲ್ಲೊಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಅದಕ್ಕೆ ಒಂದು ಕಾಲು ಕಪ್ಪು ಆಗುವಷ್ಟು ಉರಿಗಡಲೆಯನ್ನು ಹಾಕ್ಕೊಂಡಿದ್ದೀನಿ. ಉರಿಗಡಲೆಯನ್ನು ಹಾಕ್ಕೊಂಡು ಇದನ್ನು ನಾವು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ನಾವು ನೀರೇನು ಹಾಕೋದು ಬೇಡ, ಹಾಗೇನೆ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇಷ್ಟಾದರೆ ಸಾಕು ನೋಡಿ. ಇವಾಗ ನಾವು ಇದಕ್ಕೇ ನಾನಿಲ್ಲಿ ಅವರೆಕಾಳು ತಗೊಂಡಿದ್ದೀನಿ. ಒಂದು ಮುಕ್ಕಾಲು ಕಪ್ಪು ಆಗುವಷ್ಟು ಅವರೆಕಾಳನ್ನು ತಗೊಂಡಿದ್ದೀನಿ. ಇದರ ಸಿಪ್ಪೆಯನ್ನು ತೆಗೆದು ನಾನು ಹಾಕ್ಕೊಂಡಿರುವಂಥದ್ದು ನೋಡಿ. ಇವಾಗ ಎಲ್ಲ ಅವರೆಕಾಳನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಮೇಲೆ ಮುಚ್ಚಳ ಮುಚ್ಚಿ ನಾನು ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಅವರೆಕಾಳನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳುವಾಗಲೂ ಅಷ್ಟೇ ತರಿತರಿಯಾಗಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಿಮಗೆ ತೆಗೆದು ತೋರಿಸ್ತೀನಿ ನೋಡಿ. ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಬೇಳೆ ಬೇಳೆಯಾಗಿದೆ ನೋಡಿ. ಈ ಥರ ಬೇಳೆ ಬೇಳೆಯಾಗಿ ತರಿತರಿಯಾಗಿರು. ಇಷ್ಟಾದರೆ ಸಾಕು. ಇವಾಗ ನಾವು ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ. ಇವಾಗ ನೋಡಿ ಒಂದು ಮಿಕ್ಸಿಂಗ್ ಬೌಲಿಗೆ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ನೀರೇನು ಹಾಕ್ಕೊಳ್ಳಲಿಲ್ಲ ಇದಕ್ಕೆ. ಇವಾಗ ನಾನು ಕಟ್ ಮಾಡಿಟ್ಟಿರುವಂಥ ಒಂದು ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಆಗುವಂಥ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು ನಾಲ್ಕು ಹಸಿಮೆಣಸಿನ್ಕಾಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಖಾರ ನೀವು ಜಾಸ್ತಿ ತಿನ್ನೋರಾದರೆ ಇಲ್ಲಿ ನೀವು ಹಸಿಮೆಣಸಿನ್ಕಾಯನ್ನು ಜಾಸ್ತಿ ಹಾಕ್ಕೋಬೋದು. ಎಲ್ಲವನ್ನು ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಆಗಬೇಕು, ಹಾಗೆ ನಾವು ಇದನ್ನು ಕಲಸಿ ಇಟ್ಕೊಂಡ್ಬಿಡಬೇಕು ನೋಡಿ. ಈ ಥರ ನಾನು ಕಲಸಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಒಂದು ಚಿಕ್ಕ ಉಂಡೆಯನ್ನಾಗಿ ನಾನು ತಗೊಳ್ತಾ ಇದ್ದೀನಿ. ನಾನೊಂದು ಮೀಡಿಯಮ್ ಸೈಜ್ ಆಗುವಷ್ಟು ಉಂಡೆಯನ್ನು ತಗೊಂಡಿದ್ದೀನಿ ನೋಡಿ. ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ನಾವು ಸ್ವಲ್ಪ ನೀರನ್ನು ಇಟ್ಕೋಬೇಕು. ಸ್ವಲ್ಪ ನೀರಿಗೆ ಕೈಯನ್ನು ಹದ್ದುಕೊಂಡು ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ನಾವು ಪ್ರೆಸ್ ಮಾಡಿಕೊಂಡ್ರೆ ಆಗುತ್ತೆ ನೋಡಿ. ಇಷ್ಟು ದಪ್ಪ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತೆಳು ಮಾಡ್ಕೋಬೇಕಾದ್ರೆ ಇನ್ನು ಸ್ವಲ್ಪ ಹಿಟ್ಟನ್ನು ಸ್ವಲ್ಪ ಕಡಿಮೆ ತಗೊಳ್ಳಿ. ನಾನು ಇದೇ ಥರ ಎಲ್ಲವನ್ನು ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ ನೋಡಿ. ಈ ಥರ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನೋಡಿ. ಇವಾಗ ನಾನು ಎಲ್ಲವನ್ನು ಮಾಡಿ ಇಟ್ಕೊಳ್ತೀನಿ. ಎಣ್ಣೆ ಕೂಡ ಈ ಕಡೆ ನಾನು ಬಿಸಿಗೆ ಇಟ್ಕೊಂಡಿದ್ದೀನಿ. ಬಿಸಿಯಾಗಿರುವಂಥ ಎಣ್ಣೆಗೆ ನಾವು ಒಂದೊಂದೇ ವಡೆಯನ್ನು ಹಾಕ್ಕೊಳ್ಳೋಣ ನೋಡಿ. ಸ್ವಲ್ಪ ತೆಳುವಾಗಿ ನೀವು ಮಾಡ್ಕೊಳ್ಳಿ, ಆವಾಗ ಇದು ಬೇಯೋಕ್ಕೂ ಕೂಡ ಈಸಿ ಆಗುತ್ತೆ, ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ನೀವು ಹಾಕಿದ ತಕ್ಷಣವೇ ತಿರುಗಿಸ್ಲಿಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಬಿಟ್ಟುಬಿಡಬೇಕು. ನಂತರ ನಾವು ಇದನ್ನು ತಿರುಗಿಸಿ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇಷ್ಟಾದರೆ ಸಾಕು. ರುಚಿ ರುಚಿಯಾಗಿರುವಂಥ ಇಲ್ಲಿ ಅವರೆಬೇಳೆ ವಡೆಯಲ್ಲಿ ರೆಡಿಯಾಗಿದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಸಬಿ.